ಸೊ ವಿರಾನಿಕಾ ಶೆಟ್ಟಿ ಅವ್ರಿಗೆ ಮದುವೆ ಆಗೋ ಹುಡುಗ ಹೇಗಿರಬೇಕು? ಆ್ಯಕ್ಚುಲಿ ತುಂಬ ದೊಡ್ಡ ಲಿಸ್ಟ್ ಇದೆ ಅದು. ನನ್ನ ಪೇರೆಂಟ್ಸ್ ಯಾವುದೇ ತೋರಿಸಿದ್ರು ಯಾವ ಹುಡುಗನು ನನಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ಹೇಳಿಬಿಟ್ಟಿದ್ದಾರೆ, ಓಕೆ ನಿನಗೆ ಯಾರು ಇಷ್ಟನೋ ಓಕೆ ಥಿಂಕ್ ಮಾಡೋಣ ಅಂತ. ಬಟ್ ಅದರಲ್ಲೂ ಸ್ವಲ್ಪ ಕ್ಯಾಟಗರೀಸ್ ಇದೆ, ಹಿಂಗೆ ಹಿಂಗೆ ಬೀರಬೇಕು ಅಂತ ಹೇಳಿಬಿಟ್ಟು ಪೇರೆಂಟ್ಸ್ ಕೂಡ ಹೇಳಿರೋದು. ನನಗೆ ಪ್ರಕಾರ ಹುಡುಗ ಫಸ್ಟು ಕ್ಯಾರೆಕ್ಟರ್ ವೈಸ್ ಒಳ್ಳೆ ಇರಬೇಕು, ಲಾಯಲ್ ಆಗಿರಬೇಕು, ಕೇರಿಂಗ್ ಆ್ಯಂಡ್ ಲವಿಂಗ್ ಅಫ್ಕೋರ್ಸ್ ಎಲ್ಲ ಹುಡುಗಿರು ಇಷ್ಟಪಡ್ತಾರೆ. ಪ್ರೊಫೆಷ್ನಲ್ ವೈಸ್ ಬಂದರೆ ನಾನು ಜಾಸ್ತಿ ಕನೆಕ್ಟ್ ಆಗೋದು ಬಿಸ್ನೆಸ್ ಯಾರು ಮಾಡ್ತಾರೆ ಆ ಥರ, ಯಾಕಂದರೆ ನಂದು ಜಾಸ್ತಿ ಬಿಸ್ನೆಸ್ ಆಗೇ ಓಡ್ತಾ ಇರುತ್ತೆ ತಲೆ. ಸೊ ಯೂಶ್ವಲಿ ನಾರ್ಮಲ್ 9 to 5 ವರ್ಕ್ ಮಾಡೋದು ನನಗೆ ಅಷ್ಟು ಕಂಫರ್ಟೇಬಲ್ ಇರೋಲ್ಲ. ನನ್ನ ಪಾರ್ಟ್ನರ್ ಹೇಗಿರಬೇಕು ಅಂತ ಅಂದ್ಕೊಂಡಿದ್ರೆ ಓಕೆ ಬಿಸ್ನೆಸ್ ಮಾಡೋ ಥರ ಇರಬೇಕು. ದೆನ್ ಸೆಟಲ್ಡ್ ಆಫ್ಟರ್ ದಟ್ ತುಂಬ ಪ್ರೀತಿ ಮಾಡಬೇಕು, ನನ್ನ ಬಿಟ್ಟರೆ ಬೇರೆ ಯಾರನ್ನೂ ಪ್ರೀತಿ ಮಾಡಬಾರ್ದು. ಆ್ಯಂಡ್ ಯಾ ಫ್ಯಾಮಿಲಿ ವೈಸ್ ಬಂದರೆ ಓಕೆ ನನಗೆ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ಫ್ಯೂಚರ್ ವೈಸು ಆ ಥರ ಕುಟುಂಬ ಇರಬೇಕು, ಜಾಯಿಂಟ್ ಫ್ಯಾಮಿಲಿ ಜೊತೆ ಇರಬೇಕು, ಅಟ್ಲೀಸ್ಟ್ ಅವ್ರ ಜೊತೆ ಇರೋಕ್ಕಾಗಲಿಲ್ದಿದ್ರು ತುಂಬ ದೊಡ್ಡ ಕುಟುಂಬ ಇರಬೇಕು ಅಂತ ಮನೆಗೆ ಹೋಗಬೇಕು ಅನ್ನೋದು ತುಂಬ ಆಸೆ.